ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘನ. ಇವತ್ತೊಂದು ವಿಡಿಯೋದಲ್ಲಿ ಕಬಾಬು ಜ್ಯೂಸ್ ಹೇಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ನಮ್ಮ ಅಮ್ಮನ ಮನೇಲಿ ಗಂಗಮ್ಮ ಪೂಜೆ ಇತ್ತು. ಸೊ ಅಲ್ಲಿ ನಮ್ಮ ಅಡುಗೆ ಭಟ್ರು ಯಾವ ರೀತಿ ಮಾಡ್ತಾರೋ ಅದೇ ರೀತಿಯಲ್ಲಿ ನಮ್ಮ ತಮ್ಮ ಫ್ರೆಂಡು ಮಾಡಿದ್ದಾರೆ. ಸೊ ಅದನ್ನು ನಿಮಗೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಜ್ಯೂಸ್ ಹೇಗೆ. ಸೊ ಬನ್ನಿ, ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ. ಮೊದಲನೇದಾಗಿ ಇಲ್ಲಿ 2 ಕೆಜಿ ಚಿಕನ್ ಅಳತೆಯಲ್ಲಿ 150 ಗ್ರಾಮ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಆಮೇಲೆ ಟೊಮೊಟೊ ಕೆಚಪ್ಪು 4 ಚಮಚದಷ್ಟು, ಚಿಲ್ಲಿ ಸಾಸ್ ಬಂದುಬಿಟ್ಟು 2 ಚಮಚದಷ್ಟು, ಅಚ್ಚಕಾರದ ಪುಡಿ 3 ಚಮಚದಷ್ಟು, ಅಂದರೆ ದೊಡ್ಡ ಸ್ಪೂನಲ್ಲಿ 3 ಚಮಚದಷ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸೋಯಾ ಸಾಸ್ ಇದ್ದರೆ ನೀವು 1 ಚಮಚ ಹಾಕೋಬೋದು. ಹಾಗೆ ಬಿರಿಯಾನಿ ಮಸಾಲ ಪುಡಿ ಬಂದುಬಿಟ್ಟು 2 ಚಮಚದಷ್ಟು, ಕಾರ್ನ್ಫ್ಲೋರು 1 ಕಪ್ ಆಗೋಷ್ಟು, ದೊಡ್ಡ ಕಪ್ಪಲ್ಲಿ 1 ಕಪ್ ಆಗೋಷ್ಟು. ಹಾಗೆ ಇದಕ್ಕೆ ಮೇನ್ ಟೇಸ್ಟು ಫ್ಲೇವರು ಅಂತಂದರೆ ಇದಕ್ಕೆ ಬಿಳಿ ಎಳ್ಳು ಸೂಪರಾಗಿರುತ್ತೆ. ಬಿಳಿ ಎಳ್ಳು ಬಂದುಬಿಟ್ಟು ಇಲ್ಲಿ 3 ಚಮಚದಷ್ಟು, 1 ಮೊಟ್ಟೆ, ಮತ್ತು ಸ್ವಲ್ಪ ಕಾರ್ನ್ಫ್ಲೋರು ಕಮ್ಮಿ ಆಯಿತು ಅಂತಂದ್ಬಿಟ್ಟು ಮತ್ತೆ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ಪೇಸ್ಟ್ ಯಾವ ರೀತಿ ಗಟ್ಟಿಯಾಗಿರಬೇಕು ಅಂತಂದರೆ ನಾವು ಸ್ವಲ್ಪ ಕೂಡ ನೀರು ಹಾಕಲೇಬಾರ್ದು, ಈ ಥರ ಗಟ್ಟಿಯಾಗಿ ಕಲಸ್ಕೊಬೇಕು. ನೋಡಿ, ಅವರು 2 ಕೆಜಿ ಚಿಕನ್ಗೆ 1 ಮೊಟ್ಟೆ ಹಾಕಿರೋದು, ಪೇಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು. ಇನ್ ಕೇಸ್ ನಿಮ್ಗೆ ಏನಾದರೂ ಗಟ್ಟಿ ಆಯಿತು, ತುಂಬ ಆಗಲ್ಲ ಅಂತಂದರೆ ಅದಕ್ಕೆ ನೀವು 1 ಸ್ಪೂನು 2 ಸ್ಪೂನಷ್ಟು ಗಟ್ಟಿ ಮೊಸರು ಹಾಕ್ಕೋಬೋದು. ನೋಡಿದ್ರಲ್ಲ ಬಿಳಿ ಎಳ್ಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಚಿಕನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಇದನ್ನು ಚೆನ್ನಾಗಿ ತೊಳೆದುಬಿಟ್ಟು ಅದರಲ್ಲಿರೋ ನೀರನ್ನೆಲ್ಲ ಚೆನ್ನಾಗಿ ಬಸ್ತಿಬಿಡಬೇಕು. ಇಲ್ಲಾಂದರೆ ಚಿಕನ್ನಲ್ಲಿರೋ ನೀರು ಸ್ಮೆಲ್ಲು ನಾವು ಕಬಾಬ್ ತಿನ್ನಬೇಕಾದ್ರೆ ಹಾಗೆ ಸ್ಮೆಲ್ ಬರುತ್ತೆ. ಸೊ ಅದಕ್ಕೋಸ್ಕರ ನೋಡಿ, 1 ಚೂರು ಇರಬಾರ್ದು ನೀರು, ಆ ಥರ ನಾವು ಚೆನ್ನಾಗಿ ಬೊಗ್ಸಿಟ್ಕೊಬೇಕು. ಈಗ ಚಿಕನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಫ್ರೆಂಡ್ಸ್, ಬಿರಿಯಾನಿ ಆಗಿರ್ಬೋದು ಮತ್ತು ಚಿಲ್ಲಿ ಚಿಕನ್ ಪ್ರತಿಯೊಂದು ಮಾಡಿದ್ದಾರೆ. ಸೊ ಪ್ರತಿಯೊಂದು ನಾನು ವಿಡಿಯೋ ತೊಗೊಂಡಿದ್ದೀನಿ, ಅದು ನಾನು ದಿನ ಒಂದೊಂದೇ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೇಮ್ ಅಡುಗೆ ಭಟ್ರು ಈ ಹೋಟ್ಲಲ್ಲಿ ಯಾವ ರೀತಿ ತಿಂತೀವಿ ಅದೇ ರೀತಿ ಮನೇಲಿ ರುಚಿಯಾಗಿ ಮಾಡ್ಕೊಂಡು ತಿನ್ಕೋಬೋದು ನೀವು ಕೂಡ. ಈ ಚಳಿಗೆ ತುಂಬ ಸೂಪರಾಗಿರುತ್ತೆ. ಹಾಗೆ ಇದಕ್ಕೆ ಸುಮಾರು 1/2 ಕಪ್ ಆಗೋಷ್ಟು ಕರ್ಬೇವಿನ ಸೊಪ್ಪು, ಬಿಳಿ ಎಳ್ಳು ಕರ್ಬೇವಿನ ಸೊಪ್ಪು ಕಬಾಬ್ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಎಕ್ಸ್ಟ್ರಾ ಫ್ಯಾಟ್ ಇರೋದ್ರಿಂದ ಅವರು ಫ್ಯಾಟ್ ಇರೋದೆಲ್ಲ ನೀಟಾಗಿ ತೆಗ್ದಾಕ್ಬಿಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಲ್ಲ ಪೇಸ್ಟು ನಮಗೆ ಎಷ್ಟು ಚೆನ್ನಾಗಿ ಕೋಟಿಂಗ್ ಬಂದಿದೆ ಅಂದ್ಬಿಟ್ಟು ಅದನ್ನು 1-20 ನಿಮಿಷ ಫ್ರಿಡ್ಜಲ್ಲಿ ಎತ್ತಿಟ್ಬಿಡಬೇಕು. ಆವಾಗಲೇ ನಮಗೆ ಸಾಫ್ಟಾಗಿ ಜ್ಯೂಸಿಯಾಗಿ ಬರೋದು ಕಬಾಬು. ನಿಮ್ಗೆ ಇನ್ ಕೇಸ್ ಟೈಮ್ ಇತ್ತು ಅಂತಂದರೆ 1 ಅವರೇ ಇಟ್ಕೊಳ್ಳಿ, ಆರಾಮಾಗಿ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಎಣ್ಣೆ ಕಾದಿದೆ, ಹೈ ಫ್ಲೇಮಲ್ಲೇ ಇಟ್ಕೊಂಡು ಡೀಪ್ ಫ್ರೈ ಮಾಡ್ಕೊತಾ ಇದ್ದಾರೆ. ನಾವು ಯಾವುದೇ ಆಗಲಿ ಫ್ರೆಂಡ್ಸ್ ಹಾಕಿದ ತಕ್ಷಣವೇ ಕಲಸಬಾರ್ದು. ನೋಡು, ಹಾಕಿ 1-5 ನಿಮಿಷ ಆದಮೇಲೆ ಇವರು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಸೊ ಅವಾಗ ನೋಡಿ, ನಮಗೆ ಎಲ್ಲೂ ಅಂಟದಿರ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ಬಿಟ್ಟು. ನೋಡಿ, ಇವಾಗ ಜ್ಯೂಸ್ ಆಗಿರೋ ಬಿಸಿ ಬಿಸಿ ಕಬಾಬು ರೆಡಿಯಾಗಿದೆ. ನೋಡ್ಕೊಂಡ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ತುಂಬ ಸುಲಭವಾಗಿ ಅಡುಗೆ ಭಟ್ರು ಮಾಡೋ ರೀತಿಯಲ್ಲಿ ಕಬಾಬ್ ಮಾಡೋದಂತ. ನಾಳೆನೆ ಟ್ರೈ ಮಾಡ್ತಿರಲ್ಲ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋಗೊಂದು ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್.